ನಾಗ ಹತ್ಯೆ ಅನ್ನೋದು ಅದು ಅಪರಾಧವೇ, ಅದನ್ನು ಕೊಲ್ಲುವುದಕ್ಕೆ ನಮಗೆ ಅಧಿಕಾರವೇ ಇಲ್ಲ. ಯಾಕಿಲ್ಲ ಕೇಳಿದರೆ, ನಮ್ಮ ಪೂರ್ವೋತ್ತರಗಳು, ನಮ್ಮ ತುಳುವಿನಲ್ಲಿ ಹೇಳುವುದಾದ್ರೆ ದುಂಬು ಪೀಲ ಅಂತ ಹೇಳ್ತೇವೆ, ಪ್ರಕೃತಿ ಮತ್ತೆ ನಾಗ. ಪ್ರಕೃತಿಯನ್ನು ರಕ್ಷಿಸಬೇಕು, ನಾಗನನ್ನು ನಾವು ರಕ್ಷಿಸಬೇಕು. ಪ್ರಕೃತಿಯನ್ನು ರಕ್ಷಿಸುವುದರ ಮೂಲಕ ನಾವು ಈ ಮಣ್ಣಿನ ಸತ್ವದ ರಕ್ಷಣೆಗೆ ಬದ್ಧರಾಗಿರಬೇಕು ಅನ್ನುವುದಕ್ಕೆ ಅಶ್ವತ್ಥ ಮರವನ್ನು ನೆಡುವುದು ಮಾತ್ರ ಅಲ್ಲ, ನೆಟ್ಟಾಗ ಅದಕ್ಕೆ ಉಪನಯನಾದಿಗಳನ್ನೂ ಕೂಡ ನಾವು ಮಾಡಬೇಕು. ಅಂದರೆ ಅಶ್ವತ್ಥ ಮರ ಒಂದನ್ನೇ ಅಂತ ಅರ್ಥ ಅಲ್ಲ, ಎಲ್ಲ ಮರಗಳನ್ನು ರಕ್ಷಿಸಬೇಕು ಅನ್ನುವ ಸಂದೇಶವನ್ನು ಆ ಮರದ ಮೂಲಕ ನಾವು ತಿಳಿದುಕೊಳ್ಬೇಕು. ಅಶ್ವತ್ಥ ಮರ ಅದಕ್ಕೆ ನೆಟ್ಟು ಅದಕ್ಕೆ ಉಪನಯನ ವಿವಾಹಾದಿಗಳನ್ನು ಮಾಡುತ್ತೇವೆ. ಹಾಗೆ ಅಂತ ಅದು ಮರಣ ಹೊಂದಿದರೆ ಅದಕ್ಕೆ ಉತ್ತರ ಕ್ರಿಯೆ ಮಾಡುವುದಕ್ಕೆ ಇಲ್ಲ. ಸರ್ಪವರ್ಗಕ್ಕೆ ನಾವು ವಿವಾಹಾದಿಗಳನ್ನು ಮಾಡಲಿಕ್ಕಿಲ್ಲ, ಮರಣ ಹೊಂದಿದರೆ ಉತ್ತರ ಕ್ರಿಯೆ ಮಾಡಬೇಕು. ಯಾಕೆ? ಅದು ನಮ್ಮ ತುಳುವಿನಲ್ಲಿ ಹೇಳುವ ದುಂಬು ಪೀರ, ಅದು ಪ್ರಕೃತಿ ಮತ್ತೆ ನಾಗ. ಅವರು ಈ ಮಣ್ಣಿನ ನಾವಿರತಕ್ಕಂತಹ ಮಣ್ಣಿನ ಕಣಗಣಗಳು ನಾಗದೇವರದ್ದು. ತುಳುವಿನಲ್ಲಿ ಒಂದು ಗಾದೆ ಇದೆ, ನಾಯಕೋಪಿ ಜಾಗದ ನಾಗಬೀದಿಚ್ಚಿ ಅಂತ. ಅದರ ಅರ್ಥ ಏನು? ಮಣ್ಣಿನ ಕಣಗಣಗಳು ನಾಗದೇವರದ್ದೇ. ನೀವು ಪ್ರಯತ್ನಪೂರ್ವಕವಾಗಿ ಕೃಷಿ ಮಾಡಿ ನಿಮ್ಮದಾದಂತಹ ಶ್ರಮಜೀವನದಿಂದ ನೀವು ಬದುಕುತ್ತೀರಾದರೆ ನನ್ನ ವಸ್ತುವನ್ನು, ನನ್ನ ಸ್ಥಳವನ್ನು ನಿಮಗೆ ಬಿಟ್ಟುಕೊಡುತ್ತೇನೆ ಅನ್ನುವ ಸಂದೇಶ ಅದರ ಹಿಂದಿದೆ. ನೀವು ಪ್ರಾಮಾಣಿಕವಾಗಿ ಶ್ರಮಜೀವಿಗಳಾಗಿ ನನ್ನ ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಕೃಷಿ ಮೂಲಕ ನೀವು ಬೆಳೆಯನ್ನು ಬೆಳೆದು ಲೋಕಕ್ಕೆ ನೀವೂ ತಿಂದು ಸುಖಿಗಳಾಗಿ ಉಳಿದವರಿಗೂ ಹಂಚಿ ತಿನ್ನಿ ಅನ್ನುವ ಸಂದೇಶ ಆ ಹಿನ್ನೆಲೆಯಲ್ಲಿದೆ. ನಮ್ಮ ತುಳುವಿನಲ್ಲಿ ಒಂದು ಗದ್ದೆ, ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉತ್ತು ಬಿತ್ತಿದಾಗ ಅದಕ್ಕೆ ಯಾವುದೇ ನಾಗಬೀದಿಯ ದೋಷಗಳು ಬರುವುದಿಲ್ಲ. ಒಂದು ಗದ್ದೆಯನ್ನು 4 ವರ್ಷ ನಾವು ಉಳದೇ ಇದ್ದರೆ ಅದು ಸ್ವಯಂ ನಾಗಬೀದಿಯಾಗಿ ಪರಿವರ್ತನೆ ಆಗ್ತದೆ. ಅದರ ಅರ್ಥ ಏನು? ಈ ಮಣ್ಣಿನ ಕಣಕಣವೂ ನಾಗದೇವರದ್ದು. ಅವರ ಭೂಮಿಯಲ್ಲಿ ನಾವು ಬದುಕಿ ಅವರದ್ದಾದಂತಹ ಪ್ರಕೃತಿಯನ್ನು ಉಪಯೋಗಿಸಿಕೊಂಡಾಗ ಅವರಿಗೆ ನಾವು ಯಾವುದೇ ಕಾರಣದಿಂದ ತೊಂದರೆ ನೀಡಬಾರದು. ಅವರಿಗೆ ತೊಂದರೆಯನ್ನು ನೀಡಿದಾಗ ಅದರಿಂದ ನಮಗೆ ತುಂಬ ಅನಿಷ್ಟಗಳು ಸ್ವಭಾವತಃ ಪ್ರಾಪ್ತಿಯಾಗ್ತದೆ. ಮನುಷ್ಯರಾದ ನಾವು ಮನುಷ್ಯ ಅನ್ನುವಂತಹ ಶಬ್ದ ಮನು ಅವಬೋಧನೆ ಅನ್ನುವ ಧಾತುವಿನಿಂದ ಸೃಷ್ಟಿಯಾಗಿರ್ತದೆ. ಮನು ಅವಬೋಧನೆ ಅಂದರೆ ಏನು? ತಿಳುವಳಿಕೆ. ಪ್ರಾಣಿಗಳಿಗೆ ತಿಳುವಳಿಕೆ ಇಲ್ಲ, ಮನುಷ್ಯನಿಗೆ ತಿಳುವಳಿಕೆ ಇರುವುದರಿಂದ ಅವ ಮನುಷ್ಯ. ಹಾಗಾಗಿ ನಾಗದೇವರದ್ದಾದಂತಹ ಭೂಮಿ, ನಾಗದೇವರ ನೀರು, ನಾಗದೇವರ ಗಾಳಿ, ನಾಗದೇವರಿಂದ ಅನುಗ್ರಹೀತವಾದಂತಹ ಪ್ರಕೃತಿ, ಇದನ್ನು ಉಪಯೋಗಿಸಿಕೊಂಡು ನಾವು ಆ ವರ್ಗಕ್ಕೆ ಕೃತಜ್ಞತೆಯಿಂದ ನಮ್ಮ ತಾಯಿ ತಂದೆಗೆ ಯಾವ ರೀತಿ ಉತ್ತರ ಕ್ರಿಯೆಯನ್ನು ಮಾಡುವುದು ನಮ್ಮ ಧರ್ಮವೋ ಅದೇ ರೀತಿಯಾಗಿ ನಮ್ಮನ್ನು ಬೆಳೆಸಿದ ಈ ಮಣ್ಣಿನ ಅಧಿಪತಿಯಾದ ನಾಗದೇವರ ಸರ್ಪವರ್ಗಗಳ ರಕ್ಷಣೆ ನಮಗೆ ಹೊಣೆಗಾರಿಕೆ. ಅವರ ಮರಣ ಹೊಂದಿದ ಶರೀರ ಲಭ್ಯವಾದಾಗ ಅವರಿಗೆ ಉತ್ತರ ಕ್ರಿಯೆಯನ್ನು ನಾವು ನಡೆಸಬೇಕೇ ಹೊರತು ಯಾವ ಕಾರಣದಿಂದಲೂ ನಮ್ಮ ಆಚಾರ ವಿಚಾರಗಳಿಂದ, ನಮ್ಮದಾದ ನಡತೆಯಿಂದ, ನಮ್ಮದಾದ ಅಭಿವೃದ್ಧಿ ಕಾರ್ಯಗಳಿಂದ ಅವರಿಗೆ ತೊಂದರೆಯಾಗಕೂಡದು. ಇದು ಈ ಮಣ್ಣಿನ ಧರ್ಮ. ಯಾವಾಗ ಯಾರು ಮಣ್ಣಿನ ಧರ್ಮವನ್ನು ಸಂರಕ್ಷಿಸ್ತಾರೋ ಅವರನ್ನು ಮಣ್ಣಿನ ಧರ್ಮ ಸಂರಕ್ಷಿಸ್ತದೆ. ಧರ್ಮವನ್ನು ರಕ್ಷಿಪನ ಧರ್ಮ ರಕ್ಷಿಪುದು, ಇದು ಕನ್ನಡದಲ್ಲಿರುವ ಗಾದೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ನಾವು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಧರ್ಮವನ್ನು ನಾವು ರಕ್ಷಿಸದೇ ಇದ್ದರೆ ನಾವು ಅರಕ್ಷಿತರಾಗುತ್ತೇವೆ. ಹಾಗಾಗಿ ಅದು ಮಾಡತಕ್ಕದ್ದು, ಅದು ಕರ್ತವ್ಯ, ಅದು ಉಪಕಾರ ಮಾಡುವುದಲ್ಲ ಅವರಿಗೆ. ನಾವು ಅವರಿಗೆ ಮಾಡಬೇಕಾದದ್ದು, ಒಂದು ದೇಶದಲ್ಲಿ ನಾವು ವಾಸ ಮಾಡ್ತೇವಾದರೆ ಆ ದೇಶದ ಕಾನೂನನ್ನು, ಆ ದೇಶದ ಸಂವಿಧಾನವನ್ನು ಗೌರವಿಸಿ ಆ ದೇಶಕ್ಕೆ ನಾವು ತೆರಬೇಕಾದಂತಹ ತೆರಿಗೆಯನ್ನು ಯಾವ ರೀತಿ ಕೊಡಬೇಕೋ, ಅದು ಮಾನವನಾಗಿ ಹುಟ್ಟಿದ ಮೇಲೆ ಕರ್ತವ್ಯವೋ ಅದೇ ರೀತಿಯಾಗಿ ಇದು ಕೂಡ ನಮ್ಮ ಧರ್ಮವಾಗಿರ್ತದೆ. ಇದನ್ನು ಮಾಡಬೇಕು, ಮಾಡತಕ್ಕದ್ದು.